conversion of single entry into double entry is the Namatra 14 marks question. It is 2019. But now one word clean and word of the matra. Not in Yen Kelly the name and prepare trading and profit and loss account and balance sheet and the Kero. Okay, now the question of Tine Norkobala. Mr. Jayatirtha, a retailer, does not keep his books of accounts but does operate a business bank account. A summary of the bank statement for the year ending 31st March 2016 is given below. Summary of bank scroll, bank account, cash account, opening balance, cash received from debtors, closing balance of bank balance. Sorry, closing balance of bank balance, credit side and debit. ಆದ್ರೆ ಅವನ್ ಡೆಬಿಟ್ ಸೈಡ್ ಅಲ್ಲಿ ಕೂಡಿದ್ದಾನೆ. ಅದರ ಅರ್ಥ ಏನಪ್ಪ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಇಲ್ಲ, ನಾವೇ ಬ್ಯಾಂಕ್ ಹತ್ರ ಸಾಲ ತಗೊಂಡಿದೀವಿ ಅಂತ ಅರ್ಥ. ಅದನ್ನೇ ಓವರ್ ಡ್ರಾಫ್ಟ್ ಅಂತ ಹೇಳ್ತೀವಿ. ಓಕೆನಾ? ಕ್ಯಾಶ್ ಪೇಡ್ ಟು ಕ್ರೆಡಿಟರ್, ಸ್ಯಾಲರೀಸ್, ರೆಂಟ್, ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಡ್ರಾಯಿಂಗ್ಸ್. ಇಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆನ್ 31st March 2015 ಅಂಡ್ 31st March 2016 ವರ್ ಆಸ್ ಫಾಲೋಸ್. 31st March 2015, 31st March 2016. Fixed assets, stock, debtors, rent, prepaid, rent, prepaid, 300, 600, that is important, star mark, creditors, outstanding advertisement bill, 100, 150, that is one star mark, okay, na, all important point. Fixed assets should be depreciated at 10% per annum. Prepare trading and profit and loss. Noddy. ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ ನೋಡಿ. ಸ್ಟಾಕ್ ಅಂತ ಇದೆ, ಕರೆಕ್ಟ್, 5,240 and 6,300 ಅಂತ ಇದೆ. ಸೊ ಓಪನಿಂಗ್ ಸ್ಟಾಕ್ 5,240 and 6,300, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕರೆಕ್ಟ್. ನೆಕ್ಸ್ಟ್ ಏನ್ ಬೇಕು? ಪರ್ಚೇಸಸ್ ಮತ್ತೆ ಸೇಲ್ಸ್ ಬೇಕು. ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿಲ್ಲ, ಸೇಲ್ಸ್ ರಿಟರ್ನ್ಸ್ ಕೊಟ್ಟಿಲ್ಲ. ಆದ್ರೆ ನಮಗೆ ಪರ್ಚೇಸಸ್ ಮಾಡಬೇಕು, ಸೇಲ್ಸ್ ಮಾಡಬೇಕು. ಈಗ ಸರ್, ಪರ್ಚೇಸಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಒಂದು ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು. ಏನಿದು ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್? ನೋಡಿ, ಕ್ರೆಡಿಟಾರ್ಸ್ ಅಕೌಂಟ್ ಅಂತ ಹೇಳಿದ್ರೆ, ಕ್ರೆಡಿಟಾರ್ಸ್ ಅಕೌಂಟ್ ಅಂತ ಹೇಳಿದ್ರೆ ನಮಗೆ ಲಯಬಿಲಿಟಿ ಆಗುತ್ತೆ. ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ ಹೇಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ ನಮ್ಮ ಹತ್ರ 4,600 ರೂಪಾಯಿ ಇದೆ, ಕರೆಕ್ಟ್. ಹಾಗೆ ಈ ವರ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ ಎಷ್ಟಿದಾರಪ್ಪ? 4,700 ಇದ್ದಾರೆ, ಕರೆಕ್ಟ್. ಇದಾರೆ ಓಪನಿಂಗ್ ಕ್ರೆಡಿಟರ್ ಸಿಗ್ತದೆ, ಕ್ಲೋಸಿಂಗ್ ಕ್ರೆಡಿಟರ್ ಸಿಗ್ತಾರೆ, ಕರೆಕ್ಟ್. ಪಕ್ಕಾ ಸಿಗ್ತಾರೆ ಎಲ್ಲ ಪ್ರಾಬ್ಲಮ್. ಆದ್ರೆ ಇಲ್ಲಿ ಕ್ಯಾಶ್ ಬುಕ್ ನೋಡಿ, ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಅಂತ ಹೇಳಿ 37,250 ಇದೆ, ಕರೆಕ್ಟ್. ಸೊ ಹಾಗಾದ್ರೆ ಟು ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್ ಎಷ್ಟಪ್ಪ ಅಂದ್ರೆ 37,250 ರುಪೀಸ್ ಇದ್ದಾರೆ, ಕರೆಕ್ಟ್. ಇದು ಕ್ರೆಡಿಟರ್ಸ್ ಗೆ ನಾವು ಕೊಟ್ಟಿರ್ತಕ್ಕಂತ ದುಡ್ಡು. ಓಪನಿಂಗ್ ಅಲ್ಲಿ 4,600 ರೂಪಾಯಿ ಕೊಡಬೇಕಾಗಿತ್ತು, ಕ್ಲೋಸಿಂಗ್ ಅಲ್ಲಿ 4,700 ಕೊಡಬೇಕಾಗಿತ್ತು. ಸರ್, ಓಪನಿಂಗ್ ಇಂಟು ಕ್ಲೋಸಿಂಗ್ ಅಲ್ಲಿ ನಾನು ಅಲ್ಲಿಗೆ 100 ರೂಪಾಯಿ ಪರ್ಚೇಸ್ ಮಾಡಿದಾನ ಅಂದ್ರೆ ಇಲ್ಲ. ಟೋಟಲ್ ಎಷ್ಟು ಕ್ಯಾಶ್ ಕೊಟ್ಟಿದೀವಿ? 37,250 ಕೊಟ್ಟಿದೀವಿ. ಹಾಗಾದ್ರೆ ಈ ವರ್ಷ ಪಕ್ಕಾ ಜಾಸ್ತಿ ಪರ್ಚೇಸ್ ಮಾಡಿರ್ತೀವಿ ಅವ್ರ ಹತ್ರ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 41,950 ಆಯ್ತು, ಕರೆಕ್ಟ್ ಏನಪ್ಪ? ಇದರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 9 ಅಂದ್ರೆ 3, 7, 3. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ? ಕ್ರೆಡಿಟ್ ಏನಪ್ಪ? ಬಲ, ಪರ್ಚೇಸ್. ವೆರಿ ಗುಡ್, ಕರೆಕ್ಟ್. ಸೊ ಹಾಗಾದ್ರೆ ಕ್ರೆಡಿಟ್ ಪರ್ಚೇಸಸ್ ನಮ್ಗೆ 37,350 ರುಪೀಸ್ ಕ್ರೆಡಿಟ್ ಪರ್ಚೇಸಸ್ ಬಂತು. ಅಲ್ಲಿ ಒಂದು ಮೇಜರ್ ಪೋರ್ಷನ್ ಮುಗೀತು. ಈಗ ಸೇಲ್ಸ್ ಗೊತ್ತಿಲ್ಲ, ಸೇಲ್ಸ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಟೋಟಲ್ ಡೆಟಾರ್ಸ್ ಅಕೌಂಟ್ ಮಾಡ್ತೀವಿ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಟೋಟಲ್ ಡೆಟಾರ್ಸ್ ಅಕೌಂಟ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ನಮ್ಮ ಹತ್ರ ಎಷ್ಟಿದ್ದಾರೆ?
ನೋಡಿ ಬ್ಯಾಲೆನ್ಸ್ ಇದ್ರೊಳಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 6,500 ರೂಪಾಯಿ ಇದೆ ಕರೆಕ್ಟಾ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ 6,800 ಕೊಟ್ಟಿದ್ದಾರೆ ಈ ವರ್ಷ ಏನಾದ್ರೂ ಡೆಟಾರ್ಸ್ ಇಂದ ನಮಗೆ ದುಡ್ಡು ಬಂದಿದೆಯಾ ನೋಡಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಮೇಲ್ಗಡೆ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಇದೆಯಾ ಇದೆ ಸರ್ ಹಾಗಾದ್ರೆ ಬೈ ಕ್ಯಾಶ್ ಅಕೌಂಟ್ ಫ್ರಮ್ ಡೆಟಾರ್ಸ್ ಇಂದ ಬಂದಿರೋ ಕರೆಕ್ಟಾ ಎಷ್ಟಪ್ಪ ಬಂದಿದೆ ದುಡ್ಡು 48,500 ರೂಪಾಯಿ ಕ್ಯಾಶ್ ಬಂದಿದೆ ಹಾಗಾದ್ರೆ ಬಂದಿದೆ ಅಂತ ಹೇಳಿದ್ರೆ 15,155,300 ರೂಪಾಯಿ ನಮ್ಗೆ ಬರಬೇಕಾಗಿತ್ತು ಕರೆಕ್ಟಾ ಅಲ್ಲಿಗೆ ಓಪನಿಂಗ್ ಅಲ್ಲಿ ಎಷ್ಟಿದೆ ಅಂದ್ರೆ 6,500 ಇದೆ ಅಲ್ಲಿಗೆ 13,7,8,15,14 ಅಲ್ಲಿಗೆ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಪ್ಪ ಆಗಿದೆ ಎಷ್ಟಾಗಿದೆ ಹಾಗಾದ್ರೆ ಸೇಲ್ಸ್ ಸಿಕ್ತು 48,800 ರೂಪೀಸ್ ಕರೆಕ್ಟ್ ಏನಪ್ಪ ಹಾಗಾದ್ರೆ ಇನ್ನೇನಾದ್ರೂ ವೇಜಸ್ ಅದು ಇದು ಇದೆಯಾ ಅಂದ್ರೆ ಏನು ಇಲ್ಲ ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 55,100 ರೂಪಾಯಿ 55,100 ರೂಪಾಯಿ 9,110 6,511 12,113 13,215 4,15 12,510 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಇದನ್ನ ಏನಂತ ಕರೆಯೋಣಪ್ಪ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಕರೆಕ್ಟಾ 12,510 ಬಂದ್ಬಿಡ್ತಾ ಪಕ್ಕಾ ಬಂದಿದೆ ಈಗ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ನೋಡ್ಬೇಕು ನೋಡಿ ಕ್ಯಾಶ್ ಬುಕ್ ಅಲ್ಲಿ ನೋಡಿ ಸ್ಯಾಲರೀಸ್ ಅಂತ ಇದೆ ಕರೆಕ್ಟಾ ಇದೇನಪ್ಪ ಎಷ್ಟಿದೆಯಪ್ಪ ಸ್ಯಾಲರೀಸ್ 5,500 ರೂಪೀಸ್ ಇದೆ ಹಾಕ್ಬಿಡಿ ನೆಕ್ಸ್ಟ್ ಏನಿದೆಯಪ್ಪ ರೆಂಟ್ ಅಂತ ಇದೆ ಇದೆಯಾ ರೆಂಟ್ ಇದೆ ಎಷ್ಟಿದೆ 1,800 ಇದೆ ಒಂದ್ ನಿಮಿಷ ಇದನ್ನ ಇನ್ನರ್ ಕಾಲಮ್ ಅಲ್ಲಿ ಹಾಕಿ ಯಾಕೆ ಅಂದ್ರೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಅಲ್ಲಿ ರೆಂಟ್ ಪ್ರೀಪೇಯ್ಡ್ ಅಂತ ಹೇಳಿ ನಾನು ಏನದು ರೆಂಟ್ ಪ್ರೀಪೇಯ್ಡ್ ನೋಡಿ ಹೋದ ವರ್ಷ 300 ರೂಪಾಯಿ ಇತ್ತು ಬಿಗಿನಿಂಗ್ ಅಲ್ಲಿ ಈ ವರ್ಷ ಎಷ್ಟಿದೆಯಪ್ಪ 600 ರೂಪಾಯಿ ಆಗಿದೆ ಹಾಗಾದ್ರೆ 300 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಮುಂದಿನ ವರ್ಷದ ರೆಂಟ್ ಈ ವರ್ಷ ನಯ ಕೊಟ್ಬಿಟ್ಟಿದೀವಿ ಹಾಗಾದ್ರೆ ಇದರಲ್ಲಿ ನಾವು ಪ್ರೀಪೇಯ್ಡ್ ರೆಂಟ್ ಎಷ್ಟಪ್ಪ ಡಿಫರೆನ್ಸ್ ಇರೋದು 300 ರೂಪಾಯಿ ಅಲ್ವಾ ಆ 300 ರೂಪಾಯಿನ ಮೈನಸ್ ಮಾಡಿದ್ರೆ ಏನ್ ಮಾಡಿದ್ರೆ ಮೈನಸ್ ಮಾಡಿದ್ರೆ 1,500 ರೂಪೀಸ್ ಏನಾಗಿದೆ ರೆಂಟ್ ಪ್ರೀಪೇಯ್ಡ್ ಅಥವಾ ರೆಂಟ್ ಪೇಮೆಂಟ್ ಆಗಿದೆ ಈ ವರ್ಷದ್ದು ಕ್ಲಿಯರಾ ರೆಂಟ್ ಆದ್ಮೇಲೆ ಇನ್ನೇನಪ್ಪ ಇದೆ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಅದು 3,500 ಇದೆ ಇನ್ನೇನಿದೆಯಪ್ಪ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ಕರೆಕ್ಟಾ ಇದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಅಡ್ವರ್ಟೈಸ್ಮೆಂಟ್ ಒಟ್ಟು 300 ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಬಿಲ್ ಅಂತ ಇದೆ ಓಪನಿಂಗ್ ಅಲ್ಲಿ 100 ರೂಪಾಯಿ ಇತ್ತು ಕ್ಲೋಸಿಂಗ್ ಅಲ್ಲಿ 150 ರೂಪಾಯಿ ಇದೆ ಅಂದ್ರೆ 100 ರೂಪಾಯಿ ಕೊಡಬೇಕಾಗಿತ್ತು ಈ ವರ್ಷ ಇನ್ನೂ 150 ರೂಪಾಯಿ ಜಾಸ್ತಿ ಆಗಿ 150 ರೂಪಾಯಿ ಆಗಿದೆ ಹಾಗಾದ್ರೆ ಯಾವಾಗ್ಲೂ ಅಷ್ಟೇ ಔಟ್ ಸ್ಟ್ಯಾಂಡಿಂಗ್ ಆದ್ರೆ ಆಡ್ ಮಾಡಬೇಕು ಪ್ರೀಪೇಯ್ಡ್ ಆದ್ರೆ ಮೈನಸ್ ಮಾಡಬೇಕು ಕರೆಕ್ಟಾ ಔಟ್ ಸ್ಟ್ಯಾಂಡಿಂಗ್ ಎಷ್ಟಪ್ಪ 50 ರೂಪಾಯಿ ಆಡ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 350 ರೂಪಾಯಿ ಬರುತ್ತೆ ಕ್ಲಿಯರಾ ಇನ್ನ ಡ್ರಾಯಿಂಗ್ಸ್ ನ ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ಳಲ್ಲ ಕರೆಕ್ಟಾ ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತಾ ಇದಾರೆ ಕರೆಕ್ಟಾ ಎಷ್ಟಿದೆ ಫಿಕ್ಸ್ಡ್ ಅಸೆಟ್ಸ್ ನಮ್ಮ ಹತ್ರ ಅಂದ್ರೆ 10,400 ರೂಪಾಯಿ ಮೇಲೆ 10% ಎಷ್ಟಪ್ಪ ಬರುತ್ತೆ 1,040 ರೂಪಾಯಿ ಬರುತ್ತೆ 1,040 ರೂಪೀಸ್ ಬರುತ್ತೆ ಕರೆಕ್ಟಾ ಸೊ ಈಗ ನಾವು ಇದರ ಹೆಲ್ಪ್ ಇಂದ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬಹುದು ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಇನ್ನೇನು ಐಟಮ್ಸ್ ಇಲ್ಲ ಅಲ್ಲಿ ಇದು ಏನಾದ್ರು ಕಂಡುಬಂತ ನಿಮ್ಗೆ ನನ್ಗಂತೂ ಏನು ಕಂಡುಬಂದಿಲ್ಲ ನಿಮ್ಗೆ ಏನಾದ್ರು ಕೇಳಿದ್ರೆ ಹೇಳಿ ಅಲ್ಲಿಗೆ ನಾವು 12,510 ಇದ್ ಕಡೆ ಹಾಕೊಡ್ತೀವಿ 12,510 ಈಗ
ಬರೀ 620 ರೂಪಾಯಿ ಬರ್ತಾ ಇದೆ. ಕರೆಕ್ಟ್ ಏನಪ್ಪ ಇದು? ನಾ ಏನಂತಾನಪ್ಪ ಕರೆಯೋಣ, ನೆಟ್ ಪ್ರಾಫಿಟ್ ಅಂತ ಕರೆಯೋಣ. ಇದೇ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡಿರೋದು? ಇದೇ ಕ್ಯಾಲ್ಕುಲೇಟ್ ಮಾಡೋದು. ಕರೆಕ್ಟಾ ಸರ್? ನಮಗೆ ಈಸಿಯಾಗಿ ನೆಟ್ ಪ್ರಾಫಿಟ್ ಬರ್ಬೇಕು. ಕರೆಕ್ಟಾ? ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ನೋಡೋಣ. ಓಕೆನಾ? ನೋಡೋಣ ಬೇಡವಾ? ನೋಡೋಣ ಸರ್. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಪ್ಪ ಇದೆ? 10,400 ಇದೆ. ಇದರಲ್ಲಿ ಡಿಪ್ರಿಸಿಯೇಷನ್ ಎಷ್ಟಪ್ಪ ಹಾಕಿದೀವಿ? 1040 ರೂಪಾಯಿ ಡಿಪ್ರಿಸಿಯೇಷನ್ ಹೋಗಿದೆ. ಹೋದ್ರೆ ಎಷ್ಟಪ್ಪ ಬರುತ್ತೆ? 9,360 ರೂಪಾಯಿ ಬರ್ತಾ ಇದೆ. ಹಾಗೆ ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ ಎಷ್ಟಪ್ಪ ಇದೆ? 6,300 ರೂಪೀಸ್ ಇದೆ. ಕರೆಕ್ಟೇನಾ? ಡೆಟಾರ್ಸ್ ಎಷ್ಟೋ ಇದೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ 6,800 ಇದ್ದಾರೆ. ನೆಕ್ಸ್ಟ್ ರೆಂಟ್ ಏನದು? ಪ್ರೀಪೇಡ್. ಕರೆಕ್ಟಾ? ಎಷ್ಟಪ್ಪ ಇದೆ? 600 ರುಪೀಸ್ ಇದೆ. ಮತ್ತೆ ಏನು ಚೇಂಜ್ ಮಾಡಕ್ ಹೋಗ್ಬಿಡಿ, ಇಲ್ಲ ಹಿಂಗ್ ಮಾಡಿರೋದು ಏನ್ ಮಾಡ್ಬೇಕು ಸರ್ ಅಂತ ಕೇಳ್ಬಿಡಿ. ಆಯ್ತಾ? ನೆಕ್ಸ್ಟ್ ಕ್ರೆಡಿಟ್ ಆರ್ಸ್. ಹೌದಾ? ಕ್ರೆಡಿಟ್ ಆರ್ಸ್ ಎಷ್ಟಪ್ಪ ಇದೆ? ಕ್ರೆಡಿಟ್ ಆರ್ಸ್ 4,700 ಇದೆ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್. ಕರೆಕ್ಟ್ ಏನಪ್ಪ ಅದು? ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟಿದ್ಯೋ 150 ರೂಪಾಯಿ ಇದೆ. ಅಲ್ಲಿ ಎಲ್ಲ ಹಾಕ್ಬಿಟ್ಟು ಇನ್ನೇನ್ ಮಾಡ್ತೀವಿ? ಇನ್ನೇನು ಮಾಡಂಗಿಲ್ಲ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋಣ. ಟ್ಯಾಲಿ ಮಾಡಿದ್ರೆ ಗೋವಿಂದ ಗೋವಿಂದ ಅಷ್ಟೇ. ಈಗ ನಮಗ್ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್, ಓಪನಿಂಗ್ ಕ್ಯಾಪಿಟಲ್ ಬೇಕು. ಏನ್ ಬೇಕು ಬಲ? ಏನ್ ಬೇಕು? ಓಪನಿಂಗ್ ಕ್ಯಾಪಿಟಲ್ ಬೇಕು. ಓಪನಿಂಗ್ ಕ್ಯಾಪಿಟಲ್ ಎಲ್ಲಿ ಸಿಗುತ್ತೆ? ನಾವು ಅದಕ್ಕೆ ಕಾಲಮ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ, ಅದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಓಕೆನಾ? ಆಸ್ ಆನ್ 31st of March 2015 ಇದು ಓಪನಿಂಗ್ ಡೇಟ್ ಅಲ್ಲಿ ಇದೆ. ಕರೆಕ್ಟಾ? ಇದು ಲಯಬಿಲಿಟೀಸ್, ಇದೇನಿದು ಅಸೆಟ್ಸ್. ಓಕೆನಾ? ಈಗ ಲಯಬಿಲಿಟೀಸ್ ಓಪನಿಂಗ್ ಡೇಟ್ ಅಲ್ಲಿ ಏನೇನಿದೆಯಪ್ಪ ಅಂದ್ರೆ, ಕ್ರೆಡಿಟ್ ಆರ್ಸ್ ಒಂದಿದೆ, ಎಷ್ಟಿದೆಯಪ್ಪ 4,600 ರೂಪಾಯಿ. ಔಟ್ ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಇದೆ, ಎಷ್ಟಿದೆಯಪ್ಪ ಅದು 100 ರೂಪಾಯಿ ಇದೆ. ಕರೆಕ್ಟಾ? ಇನ್ನೆಲ್ಲ ಅಸೆಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ಎಷ್ಟಪ್ಪ ಇದೆ? 10,400 ರೂಪಾಯಿ ಇದೆ. ಹಾಗೆ ಸ್ಟಾಕ್ ಓಪನಿಂಗ್ ಡೇಟ್ ಅಲ್ಲಿ ಎಷ್ಟಿದೆಯಪ್ಪ? 5,240. ಡೆಟಾರ್ಸ್ ಎಷ್ಟಪ್ಪ ಇದೆ? 6,500. ರೆಂಟ್ ಪ್ರೀಪೇಡ್ ಎಷ್ಟಪ್ಪ? 300. ಇನ್ನೇನು ಇಲ್ಲ. ಕರೆಕ್ಟಾ? ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀವಿ, ಏನಪ್ಪ ಅದು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ನೋಡಿ, ಅಲ್ಲೇ ಕೊಟ್ಟಿದ್ದಾನೆ ಫಸ್ಟ್ ಇದರಲ್ಲಿ 2,640 ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ. ಕರೆಕ್ಟಾ? ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಹಾಕ್ಬಿಟ್ರೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 9,14,16,20,22,25,080 ರೂಪಾಯಿ ಬರ್ತಾ ಇದೆ. ಕರೆಕ್ಟಾ? 25,080 ಮೈನಸ್ ಮಾಡಿದ್ರೆ 7,310,502. ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಬಂತು? ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಬಂತು? ಈಗ ಓಪನಿಂಗ್ ಕ್ಯಾಪಿಟಲ್ 20,380 ರುಪೀಸ್ ಬಂತು. ಕರೆಕ್ಟಾ? ಇದಕ್ಕೆ ಏನ್ ಆಡ್ ಮಾಡ್ಬೇಕು ಗೊತ್ತಾ? ನೆಟ್ ಪ್ರಾಫಿಟ್ ಆಡ್ ಮಾಡಬೇಕು. ಎಷ್ಟು ಬಂದಿದೆ? ಕರೆಕ್ಟಾ? ಅಲ್ಲಿಗೆ 21,000 ಆಯ್ತು. ಇದರಲ್ಲಿ ಡ್ರಾಯಿಂಗ್ಸ್ ಅನ್ನ ಮೈನಸ್ ಮಾಡಬೇಕು. ಡ್ರಾಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಡ್ರಾಯಿಂಗ್ಸ್ 5,000 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿಗೆ ನಮ್ಗೆ 16,000 ರೂಪಾಯಿ ಬಂತು. ಕರೆಕ್ಟಾ? ಇದಾದ್ಮೇಲೆ ಯಾರಿಗೂ ಗೊತ್ತಾಗಲ್ಲ ಈ ಪಾಯಿಂಟ್ ಹಾಕೊಳ್ಳೇಬೇಕು ಅಂತ. ಯಾವ್ದು ಅಂದ್ರೆ ನೋಡಿ, ಕ್ಯಾಶ್ ಬುಕ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಅವನು ಕ್ರೆಡಿಟ್ ಸೈಡ್ ಅಲ್ಲಿ ಇರಬೇಕಾಗಿತ್ತು, ಆದ್ರೆ ಡೆಬಿಟ್ ಅಲ್ಲಿ ಇದೆ. ಅದಕ್ಕೆ ನಾವು ಲಯಬಿಲಿಟಿ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಏನಿದು ಓವರ್ ಡ್ರಾಫ್ಟ್,
ಏನಿದು ಓವರ್ ಡ್ರಾಫ್ಟ್ ಎಷ್ಟಿದೆಯಪ್ಪ 2210 ರೂಪೀಸ್ ಇದೆ ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಬಂದಿರುತ್ತೆ ಓಕೆನಾ 6 10 9 13 23060 ರೂಪಾಯಿ ಬರ್ತಾ ಇದೆ ಇಕಡೆ 6 14 13 20 11 ನೋಡು 23 ಕರೆಕ್ಟ್ ಆಗಿ 23060 ರೂಪಾಯಿ ಬರ್ತಾ ಇದೆ ನೋಡಿ ನಿಧಾನಕ್ಕೆ ಮಾಡಿದ್ರೆ ಕರೆಕ್ಟಾ ನೀಟ್ ಆಗಿ ಬರುತ್ತೆ 14 ಮಾರ್ಕ್ಸ್ ನೀವು ಯಾವಾಗಲೂ ಅಷ್ಟೇ ನೋಡಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಓಕೆನಾ ಈ ತರ ಬುಕ್ಲೆಟ್ ಕೊಡ್ತಾರೆ ಆನ್ಸರ್ ಬುಕ್ಲೆಟ್ ಆನ್ಸರ್ ಬುಕ್ಲೆಟ್ ಕೊಟ್ಟಾಗ ಫಸ್ಟ್ ಪೇಜ್ ಫುಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಫುಲ್ ಮಾಡ್ತೀವಿ ನೆಕ್ಸ್ಟ್ ಪೇಜ್ ಅಲ್ಲಿ ಅರ್ಧ ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ ಇನ್ ಮಿಕ್ಕಿದ್ದನ್ನ ನೋಟ್ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ ನಿಮ್ಮ ಮೈನ್ ಆನ್ಸರ್ ಇಲ್ಲಿ ಬಂದ್ಬಿಡ್ಬೇಕು ಕ್ಲಿಯರಾ ಓಕೆನಾ ಬರ್ಕೊಳ್ಳಿ